ನಾಳೆ ಬೆಳಗ್ಗೆ ಅವರನ್ನು ವಿಚಾರಿಸಿಕೊಡ್ತೇನೆ.
ಮಧುರಾಧೀಶ, ನಾವೆಲ್ಲ ಪರಲೋಕವನ್ನು ಸೇರಿ ಆಯಿತು.
ನೀನು ಬೈಲಿರುವುದು ಸರಿಯಲ್ಲ. ನನ್ನ ತಲೆ ನನ್ನ ತಲೆ ನನ್ನ ಕೈಗೆ ಸಿಗುವುದಿಲ್ಲ. ಕನ್ನಡಿಯನ್ನು ನೋಡಿದರೆ ಕನ್ನಡಿಯೊಳಗೆ ನನ್ನ ಮುಖ ಕಾಣಿಸುವುದಿಲ್ಲ. ಇದೆಲ್ಲ ಮರಣ ಸೂಚನೆ, ಮರಣ ಸೂಚನೆ, ಮರಣ ಸೂಚನೆ. ಅರಮನೆಯಲ್ಲಿ ಉರಿಯುತ್ತಿರುವಂತಹ ದೀಪ ಒಂದು ನನ್ನಂತ ಇದ್ದ ಹಾಗೆ ಒಂದಾಗಿದ್ದುದು ಎರಡಾಗಿ, ಎರಡಾಗಿದ್ದುದು ನಾಲ್ಕಾಗಿ, ನಾಲ್ಕಾಗಿದ್ದುದು ಮತ್ತೆ ಸಾವಿರಾರು ದೀಪಗಳಾಗಿ ನನ್ನ ಕಣ್ಣಿಗೆ ಕಾಣುವುದಕ್ಕೆ ಪ್ರಾರಂಭವಾಯಿತಲ್ಲ. ಇದು ಮರಣ ಸೂಚನೆ ಅಲ್ಲವೇ? ಮರಣ ಯಾರು? ಕೃಷ್ಣ. ಆ ಭಾಗದಲ್ಲಿ ಗೋಪಿಕಾ ಸ್ತ್ರೀಯೊಡನೆ ರಾಸಕ್ರೀಡೆಯನ್ನಾಡಿದ ಗೋಪಾಲ ಕೃಷ್ಣ, ಆ ಭಾಗದಲ್ಲಿ ಶಕಟಾದೇನು ಕಾಜ್ಯರಾಗದೆಯನ್ನು ತುಳಿದ ಆ ಭಯಂಕರ ಸ್ವರೂಪಿಯಾದಂತಹ ಕೃಷ್ಣ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲಾ ಕಡೆಗಳಲ್ಲಿಯೂ ಕೃಷ್ಣಮಯ. ಕೃಷ್ಣನೆಂದರೆ ಯಾರು? ನಾನೇನು ತಿಳಿಯದವನೇ? ಈ ಹಿಂದೆ ಮನ್ನವತಿಯನಾದರೂ ಈ ಮಧುರಾದೇಶನಲ್ಲವಲ್ಲ. ಒಂದು ಕಾಲದಲ್ಲಿ ವೇದವನ್ನು ಉದ್ಧರಿಸುವುದಕ್ಕಾಗಿ ಮೀನಾಗಿ ಕಾಣಿಸಿಕೊಂಡಿದ್ದಾನೆ ಅಂತೆ ಕೃಷ್ಣ. ಮತ್ತೊಮ್ಮೆ ಆಮೆಯಾಗಿ ಮಂದರಾಚಲವನ್ನು ಆಧರಿಸಿಕೊಂಡರಂತೆ ಕೃಷ್ಣ. ಇನ್ನೊಮ್ಮೆ ಹಂದಿಯಾಗಿ ದೃಢನಾದಂತಹ ಹಿರಣ್ಯಾಕ್ಷರನ್ನು ಸೇರಿದಂತೆ ಕೃಷ್ಣ. ನರಹರಿಯಾಗಿ ವಜ್ರ ಕಂಬದಿಂದ ಬರೋ ಹಿರಣ್ಯಕಶ್ಯಪನನ್ನು ಸೇರಿ ಭಕ್ತ ಪ್ರಹ್ಲಾದವನ್ನು ಉದ್ಧಾರ ಮಾಡಿದರಂತೆ ಕೃಷ್ಣ. ವಟು ವಾಮನಾಗಿ ಬಲಿಯನ್ನು ಪುಣ್ಯಾತ್ಮ ಈ ಕೃಷ್ಣನೇ ಹೌದು. ಭಾಗವರಾಮಾಗಿ ಕ್ಷತ್ರಿಯರ ಕುಲನಾಶವನ್ನು ಮಾಡಿ ಜಗತ್ತಿಗೆ ಕ್ಷೇಮವನ್ನು ಉಣಿಸಿದ ಪುಣ್ಯಾತ್ಮ ಇವನೇ ಇವನೇ ಈ ಕೃಷ್ಣ. ರಘುರಾಮನಾಗಿ ರಾವಣಾದಿಗಳ ಸಂಹಾರದಿಂದ ಭೂಲೋಕದಲ್ಲಿ ಧರ್ಮಸ್ಥಾಪನೆಯನ್ನು ಮಾಡಿದ ರಾಜ್ಯಶಾಲಿ ಈ ಕೃಷ್ಣ. ಭಗವಂತರ ಅವತಾರಗಳಲ್ಲಿ ಎಂಟನೇದಾದಂತಹ ಅವತಾರ ಕೃಷ್ಣಾವತಾರ. ದೇವಾದಿದೇವತೆಗಳ ಮನೆಯನ್ನು ಕೇಳಿ ಮಧುರಾದೇಶನಾದಂತಹ ನನ್ನ ಕೊನೆಗೆ ಕೃಷ್ಣನಾಗಿ ಇಳಿದು ಬಂದರೆ, ಕೃಷ್ಣನಾಗಿ ಇಳಿದು ಬಂದರೆ ಕೃಷ್ಣ ಕೃಷ್ಣ ಕೃಷ್ಣ. ಎದ್ದವನೇ ಕಂತೆರೆದು ನಾಲ್ಕು ಭಾಗಗಳನ್ನು ನೋಡ್ತಾ ಇದ್ದೀನಿ. ಮುಂದೆ ಹಿಂದೆ ಎಡ ಪದ ಮೇಲೆ ಕೆಳಗೆ ಒಳಗೆ ಹೊರಗೆ
ಎಲ್ಲ ಕಡೆಗಳಲ್ಲಿಯೂ ನನ್ನ ಕಣ್ಣಿಗೆ ಕಾಣುತ್ತಿರುವುದು ಆ ಕೃಷ್ಣನ ಪವಿತ್ರವಾದ ಮೂರ್ತಿ. ನಾನೆಂತ ಭಾಗ್ಯಶಾಲಿ, ನಾನೆಂತ ಭಾಗ್ಯಶಾಲಿ, ದೇವರನ್ನು ಪ್ರತ್ಯಕ್ಷವನ್ನಾಗಿ ನೋಡಿದೆ, ಜ್ಞಾನದ ಕಣ್ಣಿನಿಂದಲೇ ಭಗವಂತನ ದರ್ಶನವನ್ನು ಮಾಡಿಕೊಂಡೆ. ಹಾಗಾದ್ರೆ ಇನ್ನು ಮರಣದ ಭಯ ಉಂಟೆ ನನಗೆ? ಮರಣಕ್ಕಾಗಿ ಅಂಜುತ್ತೇನೆ, ಭಾಗ್ಯಶಾಲಿಯು ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇರುವುದಕ್ಕೆ ಸಾಕ್ಷಿ. ದೇವರೇ ಕೃಷ್ಣನಾಗಿ ಕಾಣಿಸಿಕೊಂಡಿದ್ದಾನೆ. ಯಾರಿಗಾಗಿ? ನನಗಾಗಿ. ದೇವರೇ ಅಡಿಯನಾಗಿ ಹುಟ್ಟಿದ್ದಾನೆ. ಯಾರಿಗೆ? ಮಧುರಾಧೀಶನಾದಂತ ಈ ಪಟ್ಟಮಲ್ಲ ಕಂಸ ಮಹಾರಾಜರಿಗೆ. ದೇವರೇ ಕೊಲೆಗಾಗಿ. ಇದ ಮರಳವೇ ನನ್ನ ಜೀವನ ಅಂತ್ಯದ ಮಂಗಳ ಮಹೋತ್ಸವ. ದೇವರ ಕೈಯ ಸಾವಿಗಾಗಿ ಅಪೇಕ್ಷೆ ಪಡ್ತೇನೆ. ಹೃದಯ ಕಮಲದ ಮಧ್ಯದಲ್ಲಿ ಆ ಭಗವಂತನಾದಂತಹ ಕೃಷ್ಣನನ್ನು ಕುಳ್ಳಿರಿಸಿದ್ದೇನೆ. ಅವನ ಪುಣ್ಯನಾಮೋಚ್ಚಾರವನ್ನು ಮಾಡ್ತಾ ಇದ್ದ ಹಾಗೆ ಶಿವಮಂದಿರವನ್ನು ಸೇರಿದೆ. ಭಕ್ತಿಪೂರ್ವಕವಾಗಿ ಶಿವಪೂಜೆಯನ್ನು ಸಲ್ಲಿಸಿದೆ. ನಮ್ಮ ಇಚ್ಛಾಮೂರ್ತಿಯನ್ನು ಮಾಡಿಕೊಡು ಸರ್ವೇಶ್ವರ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದ ಹಾಗೆ ಪ್ರಸಾದವನ್ನು ಸ್ವೀಕರಣೆಗೈದು ನೇರವಾಗಿ ಸಭಾ ಪ್ರವೇಶ ಮಾಡಿದ್ದೇನೆ. ಸಪ್ತ ಅಂಗಗಳಿಂದ ಪರಿವರ್ತಿತವಾದಂತಹ ಮಹಾಸಭಾ ವ್ಯವಸ್ಥೆ. ಇದರ ಉದ್ದೇಶ ಯಾರಿಗೂ ಅರ್ಥವಾಗಲಿಲ್ಲ. ನಾನು ಕಂಡ ಸ್ವಪ್ನದ ಪ್ರತಿಫಲವಾಗಿ ಈಗಬೇಕು. ನಾನೊಬ್ಬ ಸತ್ತರೆ ಸಾಕಿ. ನನಗಾಗಿ ಹೋರಾಟ ಮಾಡಿದವರು ಬಹಳ ಮಂದಿಗಳೆಲ್ಲ ಇದ್ದಾರೆ. ಎಲ್ಲವರನ್ನೂ ಬಲರಾಮಕೃಷ್ಣನ ಕೈಯಿಂದ ಕೊಲಿಸಿ ಆಮೇಲೆ ನನ್ನ ಸಾವು ಎಂಬ ತೀರ್ಮಾನಕ್ಕೆ ಬಂದಂತ ನಾನು ಹಿಂಜರಿಯುವುದಲ್ಲ, ಯುದ್ಧ ಸಾರುತ್ತೇನೆ. ಮಧುರೆಯ ಭಾಗ್ಯಗಳನ್ನು ಸೂರ್ಯ ಮಾಡಿರಿ, ಸೂರ್ಯ ಮಾಡಿರಿ, ಸಲುಗೆ ನನ್ನ ಮೇಲೆ ನಿಮಗೆ ಸಲುಗೆ ಸಲುಗೆ
ನಿಮ್ಮಲ್ಲಿ ಸಲುಗೆ ಇದ್ದೇ ಇರ್ಬೇಕಲ್ಲ. ಯಾವುದು? ನೀವು ನನ್ನ ಸೋದರ ಮಾವ. ಮಾವ ಸತ್ತ ನೀವು ಇದ್ದೀರಲ್ಲ ಈಗಲೂ. ಈ ಸೋದರ ಮಾವ ನೀವು ಇರುವಾಗ ನಿಮ್ಮ ಜೊತೆಯಾಗಿ ಬಂದು ಸೇರುವುದಕ್ಕೆ, ನಿಮ್ಮ ಗಂಗಾ ಪ್ರವೇಶ ಮಾಡುವುದಕ್ಕೆ ಅಳಿಯಂದಿರಾಗಿರುವಂತಹ ನಮಗೆ ಸಲುಗೆ ಅಲ್ಲವೇ ಮಾವ? ಒಂದು ವಿಚಾರ ಕೇಳಿದ್ದೆವು. ಏನು? ಅಕ್ರೂರನನ್ನು ನೀವೇ ನೀವು ಕೊಟ್ಟು ಕಳುಹಿಸಿ. ನಾನೇ ಕಳುಹಿಸಿದ. ಬಿಲ್ಲ ಹಬ್ಬಕ್ಕಾಗಿ ಬಲರಾಮ ಕೃಷ್ಣರು ಬರಬೇಕು ಅಂತ ಹೇಳಿದ್ದು. ಅಕ್ರೂರ ಬಂದಿದ್ದ ಅಲ್ಲಿಗೆ. ಏನಾಯ್ತು? ಬಂದವ ಎಲ್ಲಾ ವಿಚಾರ ಹೇಳಿದ. ಎಲ್ಲವನ್ನೂ ನಿನ್ನಲ್ಲಿ ಹೇಳಿದ. ಏನು ಉಳಿಸಲಿಲ್ಲ ಅವ. ನಾನು ಮನಸಾರೆ ಒಂದು ನಿರ್ಣಯ ಮಾಡಿಕೊಂಡಿದ್ದೆ. ಸತ್ಯ? ಆ ರಹಸ್ಯವನ್ನು ಅವಶ್ಯ ಹೇಳಿವೆ. ಆಗುಟ್ಟು ಗೊತ್ತಾಗಿದೆ. ಅವ ಏನನ್ನು ಹೇಳಿದ್ರು ನನಗೆ ಆ ವಿಷಯದಲ್ಲಿ ಭಯ ಇಲ್ಲ. ಹೌದಲ್ಲ ಮಾವ? ಈಗ ನಿಮ್ಮ ಕರೆಗೆ ಬೇಕಾಗಿ ನಾವು ಈ ಕಡೆ ಓಡಾಡಿಕೊಂಡು ಬಂದಿದ್ದೇವೆ. ಆ ಬಿಲ್ಲು ಎಲ್ಲಿ? ಬಿಲ್ಲ ಹಬ್ಬ ಎಷ್ಟೊತ್ತಿಗೆ? ಮುಹೂರ್ತ ಇನ್ನೂ ಬರಲಿಲ್ವೇ ಹೇಳಿ ಮಾವ. ಬಿಲ್ಲ ಹಬ್ಬ ಯಾವಾಗ ಮಾವ? ಬಿಲ್ಲ ಹಬ್ಬ ನಿಮ್ಮನ್ನು ಬಿಲ್ಲ ಹಬ್ಬಕ್ಕೆಂದು ಬರಮಾಡಿದ್ದು ನಾನು. ಮತ್ತೆ ಯಾಕೆ ಮಾವ? ಅಲ್ಲ, ನೀವು ನಮ್ಮ ಮಕ್ಕಳು ಮಾಡಬಾರದು. ಅನ್ಯಾಯಕ್ಕೆ ಪ್ರಾರಂಭ ಮಾಡಿದ್ದೀರಂತೆ. ನಮ್ಮ ಸಿಂಹಾಸನಕ್ಕೆ ದೂರಾಗಿಯವೇ ಸಭೆಯಲ್ಲಿ ನಿಮ್ಮ ವಿಚಾರಣೆಯನ್ನು ಮಾಡಿ ಅಪರಾಧಿಗಳಾದಂತಹ ನಿಮಗೆ ತಕ್ಕ ಪ್ರಾಯಶ್ಚಿತವನ್ನು ಕೊಡುವುದಕ್ಕಾಗಿ ಇಲ್ಲಿಗೆ ನಾನು ಬರೆಸಿದ್ದೇನೆ. ನಾವು ಅಪರಾಧ? ಏನು ಅಪರಾಧ ಮಾಡಿದ್ದೇವೆ? ಮಾಡಲಿಲ್ಲ. ಏನು ಮಾಡಿಲ್ಲ? ಸುಳ್ಳು ಹೇಳಿದ್ರೆ ಕೊಲೆಯಾಗಿ ಹೋದಿತ್ತು. ಎಚ್ಚರ ಇರಬೇಕು. ಖಂಡಿತ ಸುಳ್ಳು ಹೇಳಬೇಡ. ಹೌದೇನೋ ಕೃಷ್ಣ, ಎಲ್ಲಾದ್ರೂ ಕೊಲೆ ಮಾಡಬೇಡ. ಮಾಡಬಾರದು. ಸ್ತ್ರೀ ವಧೆ ಮಹಾಪಾಪ. ಯಾರು ಮಾಡಬಾರದು? ಪಂಚ ಮಹಾಪಾತಗಳಲ್ಲಿ ಒಂದು. ಮಾಡಲೇಬಾರದು. ನೀನೇನ್ ಮಾಡಿ? ನಾನೇನ್ ಮಾಡಿದ್ದೇನೆ? ಆ ಭೂತನಿ ಎಂಬಂತ ಹೆಣ್ಣೊಬ್ಬಳು ಯಾವುದೇ ಅಪರಾಧಗಳನ್ನು ಮಾಡದೇ ಇದ್ರು ಅವಳ ಕೊಲೆಯನ್ನು ಮಾಡಿದೆಯಲ್ಲ. ಬಂದವಳು ನನ್ನನ್ನು ಕೂಡ ಎತ್ತಿಕೊಂಡ್ಲು ಮಾವ. ಎತ್ತಿಕೊಂಡದ್ದು ಮಾತ್ರ ಅಲ್ಲ,
ಅವಳ ಮನೆಯನ್ನು ನನ್ನ ಬಾಯಿಗೂ ಸುರಿದು ಹಾಗಾದ್ರೆ ನೀನ್ ಯಾಕೆ ಸಾಯಲಿಲ್ಲ? ನನಗೆ ಗುಟ್ಟು ಗೊತ್ತಾಯ್ತು, ನನ್ನ ಪುಣ್ಯ ಒಳ್ಳೆ ಇತ್ತು, ವಿಷಯ ಗೊತ್ತಾಯ್ತು. ಹೌದಾ? ಅವಳ ಹಾಲು ಕುಡಿಲಿಲ್ಲ, ಅವಳ ರಕ್ತವನ್ನೇ ಹೀರುತ್ತಾ ಹೀರುತ್ತಾ ಅವಳನ್ನು ಭೂತನೀಯವಾದ ಪ್ರಕರಣದಲ್ಲಿ ನ್ಯಾಯಶಾಲಿ ಎಂದು ಆಧಾರ ಕೊಟ್ಟಾಗ ಹೌದು ತಪ್ಪಲ್ಲ. ಇನ್ನೇನು ಮಾಡಿದ್ಯಾ ನೀನು? ಮತ್ತೇನು ಮಾಡಿದ್ಯಾ? ಏನು ಮಾಡಿದ್ಯಾ? ನ್ಯಾಯಶಾಲೆಗಳು ಶಕಟಾಸುರ ಎಂಬವನ ಕೊಲೆ ಮಾಡಿದ ಮಯಾಸ್. ಶಕಟಾಸುರನವಾದೆ ಅದು ನಾನೇ ಮಾಡಿದ್ದು. ಅವ ಗಾಡಿಯಾಗಿ ಬಂದ ಮಾವ, ಉರುಳುತ್ತಾ ಉರುಳುತ್ತಾ ನಾವು ಹುಲ್ಲುಗಾವಲಲ್ಲಿ ದನಗಳ ಮೇಯಿಸುತ್ತಿರುವಾಗ ಬಂದ ಅಲ್ಲಿಗೆ. ಬಂದಾಗ ಇದು ಏನು ಗಾಡಿ, ಇದರಲ್ಲಿ ಏನೋ ಗುಟ್ಟಿರ್ಬೇಕು ಅಂತ ನನಗೆ ಕಟ್ಟಿತ್ತು. ಮೆಲ್ಲ ನನ್ನ ಈ ಪುಟ್ಟ ಪಾದ ಇದೆಯಲ್ಲ ಅದನ್ನು ಎಸ್ಸಿ ಆ ಗಾಡಿ ಮೇಲೆ ಇಟ್ಟೆ. ಅಷ್ಟು ಹೊತ್ತಿಗೆ ಶಕಟ ಕಟಕಟ ಅಂತ ಹೇಳಿ ಸತ್ತೆ. ಅಷ್ಟು ಸುಲಭದಲ್ಲಿ ಸತ್ತು ಹೋದ್ರಿಗೆ ಸತ್ತೇನುಕ. ಅವ ಎತ್ತಾಗಿ ಬಂದ, ಕುಡಿದು ಮತ್ತಾಗಿದ್ದ, ಅವನ ಕುತ್ತಿಗೆ ಅಲ್ಲಿ ಕೊಂದ ಹಾಕಿದೆ. ದೂರವಿಲ್ಲ, ದೂರವಿಲ್ಲ. ಏನೋ ನನ್ನ ಮೇಲೆ ಕೈ, ದೂರ ನಿಲ್ಲ, ದೂರ ನಿಲ್ಲ. ಜಾತಿ ಕಳರು, ದೂರ ನಿಲ್ಲ. ನಂಬುವುದಿಲ್ಲ ನನ್ನ. ಹೌದಿಲ್ಲ ವಾತಾಸುರ. ಅವ ಬಿರುಗಾಳಿಯಾಗಿ ಬಂದ, ಬಂದವ ನಮ್ಮ ಧೇನುಗಳನ್ನೆಲ್ಲ ಹಾರಿಸಕ್ಕೆ ಮುಂದಾದ. ಅವನ ಗುಟ್ಟು ಗೊತ್ತಾಯ್ತು. ಅವನ ಹತ್ತಿರಕ್ಕೆ ಹೋದೆ, ಅವನನ್ನು ನಾಲ್ಕು ಗುದ್ದಿ ಕೊಂದು ಹಾಕಿದೆ. ಹೋಗಲಿ, ಅದುವರೆಗಿನ ಅಪರಾಧಗಳನ್ನು ಕ್ಷಮಿಸಿದ್ದೇನೆ. ಹೌದಲ್ಲ, ಈಗ ನೀನು ಅಕ್ರೂರತೆಯಲ್ಲಿ ಬಂದದ್ಯಾಕೆ? ಬಿಲ್ಲ ಹಬ್ಬಕ್ಕೆ ಬರುವಾಗ ಏನೆಲ್ಲ ಅನರ್ಥ ಮಾಡಿದೀಯಾ? ಏನು ಮಾಡಿದ್ದೇನೆ? ಸೇವಕರಾದಂತ ರಜಕನೊಬ್ಬ ತೀರಾ ಬಲವ, ಅವನನ್ನು ಮಧ್ಯ ಮಾರ್ಗದಲ್ಲಿ ಕೊಂದು ಬಿಟ್ಟೆಯಲ್ಲ. ಮಾ, ಅವರಿಗೆ ಮನೆಯಲ್ಲಿ ಸಾಯುವ ಯೋಗವೇ ಇಲ್ಲ ಮಾವ. ನಮಗೆ ಸ್ವಲ್ಪ ನಮಗೆ ಆ ವಸ್ತ್ರ ಸ್ವಲ್ಪ ಕೊಡು ಅಂತ ಕೇಳಿದೆವು. ಅವ ಬಾಯಿ ತುಂಬಾ ಮಾತಾಡಿದ. ಅವನಿಗೆ ಈ ರೀತಿಯಲ್ಲಿ ಉಳಿಯುವುದು ಸರಿಯಲ್ಲ ಅಂತ ಹೇಳಿ ಅವನ ತಲೆಗೆ ಒಂದು ಹೋಗಲಿ. ಹೌದು, ಪೂಜೆಗಾಗಿತ್ತ ಧನವನ್ನು ಉಳಿದ ಮಯಾರವ. ಅದು ನಾನು ಬೇಕು ಅಂತ ಅಲ್ಲ, ಬೇಡ ಅಂತ ಆದ್ರೆ ಮುರಿಯುವುದಿಲ್ಲ. ಅಂದ್ರೆ ಆ ಬಿಲ್ಲು ಎಷ್ಟು ಭಾರ ಉಂಟು ಏನು ಅಂತ ಒಮ್ಮೆ ನೋಡ್ಬೇಕು ಅಂತ ಕಂಡಿತ್ತು ನನಗೆ. ಮೆಲ್ಲ ಹೋಗಿ ಆ ಬಿಲ್ಲನ್ನು ಎತ್ತಿದೆ. ಅದು ಕಪ್ಪು ತುಳಿದ ಹಾಗೆ ತುಂಬ ಸುಲಭದಲ್ಲಿ ಏನು ಹೋಗಲಿಲ್ಲ. ಅವರು ಬರೇ ಮಣ್ಣ ಗಟ್ಟಿಗಳು, ಗಟ್ಟಿಗಳು ಏನು ಗಟ್ಟಿಗಳಲ್ಲ, ಗಟ್ಟಿಗಳು. ಹೌದು, ಮಣ್ಣ ಗಟ್ಟಿಗಳು. ನಾವು ಒಳಗೆ ಹೋಗ್ತೇವೆ ಅಂತ ಹೇಳಿದೆವು. ಅವರು ಬಾಯಿ ತುಂಬಾ ಬಹಳಷ್ಟು ಮಾತಾಡ್ಲಿಕ್ಕೆ ಮುಂದಾದ್ರು. ಅವರ ಗಟ್ಟಿತನ ಎಷ್ಟು ಉಂಟು ಅಂತ ಕಾಣಬೇಕು ಅಂತ ನಾಲ್ಕೇ ಬಿಟ್ಟು ಕೊಟ್ಟದ್ದು. ಹೋಗಲಿ ಬಿಡು, ಎಲ್ಲ ಅಪರಾಧಗಳನ್ನು ಕ್ಷಮಿಸಿದೆ. ಹೌದು, ನನ್ನ ಪಟ್ಟದ ಆನೆ ಕುವಲಯ ಪೀಡ. ಹೌದು, ಅದರ ಕೊಲೆ ಮಾಡಿದವ ಯಾರು? ಅದರ ಕೊಲೆಯು ನನ್ನಿಂದ. ಆ ಆನೆಗೆ ಸ್ವಲ್ಪ ಮದ ಬಂದಿತ್ತು ಮಾವ, ಅದನ್ನ ಹತಗೊಳಿಸಬೇಕು ಅಂತ ಅದರ ಹತ್ತಿರಕ್ಕೆ ಹೋಗಿ ಅದರ ಇದು ಸೊಂಡಿರು ಎತ್ತಿ ಗಳ ಕಾಪಾಡಿಸಿದೆ. ಏ ಕೃಷ್ಣ, ನಿನಗೆ ವರ್ಷ ಎಷ್ಟು ಮಗ? ನನಗೆ ಎಷ್ಟು? ಏಳು ವರ್ಷದ ಹುಡುಗ ಇವ. ಹೌದು, ಒಂದು ಆನೆಯನ್ನು ಕೊಲ್ಲುವ ತ್ರಾಣ ಅಂತ ಹೇಳಿ. ನಿನ್ನಲ್ಲಿ ಅರ್ಥ ಆಗುವುದಿಲ್ಲ, ಮದುವೆ ಬೆಂಕಿಯಲ್ಲಿ ನೀನು ಸುಡುವುದಿಲ್ಲ, ನೀರಿನಲ್ಲಿ ನನೆಯುವುದಿಲ್ಲ, ವಿಷ ನಿನಗೆ ತಾಗುವುದಿಲ್ಲ. ನಿನ್ನ ವಿಷಯ ಏನೋ ಏನೋ ನನಗೆ ಅರ್ಥ ಆಗುವುದಿಲ್ಲ ಕೃಷ್ಣ. ಈಗ ನಿಂತದ್ದೆಲ್ಲಿ ಇಂಥ ಜ್ಞಾಪಕಗಳುಂಟೇನೋ ನಿನಗೆ? ಮದುವೆ ಮಹಾಸಭೆಯಲ್ಲಿ ಧರ್ಮ ಸಿಂಹಾಸನದ ಮುಂದೆ ನಿಂತಿದ್ದೀಯ, ಮಾವನ ಮುಂದೆ ಸಲುಗೆಯಿಂದ ಹಲ್ಲು ಕಾಣಿಸಿ ಮಾತಾಡ್ತಾ ಇದೆಯಲ್ಲ ಕೆಟ್ಟ ಹುಡುಗ. Thank you.
ಸಿಕ್ಕಿದ ಸಮಯವನ್ನು ಹೊರಗೆ ಮಹಾರಾಜರಿಗೆ ಇಲ್ಲಿಯ ಪಟ್ಟವನ್ನು ನಾವು ಕಟ್ಟೋಣ, ಸಂತೋಷವಾಗಿ ಕಾಲ ಕಳೆಯುತ್ತಾ ಇರುವ